ಇವರಿಗೆ 2013 ಏನ 2023 ತನಕ ಏನ ದುರಹಂಕ ಆಡಳಿತ ನಡೆಸಿದವರು ನಮ್ಮ ಪಿರಾಜು ಅವ್ರ ಬದಲು ಒಂದ್ ಎರಡು ಮಾತಾಡಕ್ ಇಷ್ಟಪಡ್ತೇನೆ. ದುರಹಂಕಾರಿ ಪಿರಾಜು ಅಂದ್ರೆ ತಪ್ಪಾಯ್ತಿಲ್ಲ, ತಮ್ಗೆಲ್ಲ ಗೊತ್ತಿರಲಿ. ಈಗ ಅವ್ರಿಗೆಲ್ಲ ನೆನಪಿಗೆ ಕಾರ್ಯಕರ್ತರ ಬರೋದು, ಭೇಟಿ ಆಗೋದು, ಕೈ ಹಚ್ಕೋದು, ಬಟ್ ಹಚ್ಕೋದು, ಯಾವ್ದಾದ್ರು ಫೋನ್ ಮಾಡ್ರೆ ಬಿಜೆಪಿ ಅಂತ ಹೇಳುದು, ನೀ ನಮ್ಮ ಪಾರ್ಟಿ ಅವ್ದನ್ ಕೇಳುದು. ನಾವು ಬಿಜೆಪಿ ಅವ್ರ ಇದ್ರು ಕೂಡ ಸರ್ ಫೋನ್ ಮಾಡಿದಾಗ ನಮ್ ಕೆಲಸ ಐತೆ ಅಂದ್ರೆ ಬಾಳ ಸೈತ್ರಿ ನಿಮ್ ಅಭಿಷೇಕ ಎಡ್ತಾಕತ್ತೆ ಹೋಗ್ತಪ್ಪ ಅಂತ ಕೇಳಿದಾಗ, ಏ ಬಾಳ ಸೈತ್ ಬಂದ್ರೆ ನೀವು ಕೆಲಸ ಮಾಡ್ಕೊಂಡು ದೂರ್ಸಕ್ಕೆ ಹಿಂಗೆಲ್ಲ ಅವ್ರು ದುರಹಂಕಾರನೇ ಮಾತಾಡ್ತಿದ್ರು. ನೀವು ನಮ್ಮವಲ್ಲ, ನಿನ್ನ ಹೋಟೆಲ್ ಏನು ಅವಶ್ಯಕತೆ ಐತಿ, ಅಹಂಕಾರನೇ ಮಾತಾಡ್ತಿರು. ಅದಕ್ಕೆ ನಾವು ಒಂದ ವಿನಂತಿ ಮಾಡ್ಕೋತಾನು, ನೀವೆಲ್ಲರೂ ಕೂಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಮಹೇಶ್ ಅಣ್ಣವ್ರಿ ಮತ ಕ್ಷೇತ್ರದ ಶಾಸಕರಾಗಬೇಕು. ದಯವಿಟ್ಟು ಹಸ್ತಕ್ಕೆ ಮತ ಕೊಟ್ಟ ಮಹೇಶ್ ಅಣ್ಣವ್ರು ಅತಿ ಬಹುಮತದಿಂದ ಆಗ್ತಿರ್ಬೇಕು. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು. ಈ ಪಿ ರಾಜು ಅವರು ಡೋಂಗಿ ಮಾತಿಗೆ ಯಾರು ನಂಬಕ್ ಹೋಗ್ಬೇಡ್ರಿ. ನೀವು ಇಲೆಕ್ಷನ್ ಸರಿಯಾಗಿ ಬರೋಣ ಬರ್ತಾರ ತಾಯಿ, ನಾನು ನಿಮ್ಮ ಮನೆ ಮಗ ಆಗ್ತಾರ, ಅದನ್ನ ಯಾವುದೂ ನಂಬಕ್ ಹೋಗ್ಬೇಡ್ರಿ. ಎರಡು ಸಲ ನಿಂತ ಅತಿ ಸಮೀಪದಿಂದ ಮಹೇಶ್ ಅಣ್ಣವ್ರು ಬಿದ್ದಾರ, ಇದೊಂದ್ಸಲ ಅವ್ರಿಗೆ ಅವಕಾಶ ಮಾಡ್ಕೊಂಡು ಅವ್ರಿಗೆ ರೊಕ್ಕದ ಅವಶ್ಯಕತೆ ಇಲ್ಲ, ಅವ್ರಿಗೆ ಸಾಕಷ್ಟು ದೇವರು ಆಯಾಸ ಅವರಿಗೆ ಕೊಟ್ಟು ರೊಕ್ಕ ಕೊಟ್ಟಾರ. ಆದ್ರೆ ಈ ಕ್ಷೇತ್ರ ಜನರ ಸೇವೆ ಮಾಡ್ಬೇಕು ಅನ್ನೋಂತ ಮನೋಭಾವ ಹೊತ್ಕೊಂಡು ಎಷ್ಟೇ ಕಷ್ಟ ಆದ್ರೂ ಲಾಕ್ಡೌನ್ ದಾಗ ಸಾಕಷ್ಟು ಕಿಟ್ಗಳು ಕೊಟ್ರು, ಮಾಸ್ಕ್ ಕೊಟ್ರು, ತಮ್ಮ ಹೆಚ್ಚು ಸಾಧ್ಯ ತೊಟ್ಟ ದೀಪಾವಳಿಯಾಗ ಬುಂದದ ಉಂಡಿ ಏನೋ ಒಂದು ನಮ್ಮ ಮನೆ ಮಗ ನಮ್ಮ ಸಂಬಂಧ ಒಂದು ಇರ್ಲಿ ಅಂತ ಇಟ್ಕೊಂಡು ಅವರು ತಮ್ಮ ಸೇವೆ ಮಾಡಿದಾರೆ. ಅದಕ್ಕೆ ಮಹೇಶ್ ಅಣ್ಣಗಳಿಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕೃಷ್ಣ.